ನಮಸ್ಕಾರ ವೀಕ್ಷಕರೇ. ಕನ್ನಡ ಕಿರುತೆರೆಯಲ್ಲಿ ಕಳೆದ 3 ವರ್ಷದ ಹಿಂದೆ ಸೆನ್ಸೇಷನ್ ಉಂಟು ಮಾಡಿದ್ದ, ಸೆನ್ಸೇಷನಲ್ ಧಾರಾವಾಹಿ ಎನಿಸಿಕೊಂಡಿದ್ದ ಜೊತೆ ಜೊತೆಯಲ್ಲಿ ಧಾರಾವಾಹಿ ಶುರುವಿನಲ್ಲಿ ಅದೆಷ್ಟು ದೊಡ್ಡ ಮಟ್ಟದಲ್ಲಿ ಸದ್ದು ಹಾಗೂ ಸುದ್ದಿ ಮಾಡಿತ್ತೋ, ಈಗ ಅದೇ ರೀತಿಯ ಸದ್ದು ಮಾಡಿತ್ತು. ಆದರೆ ಆ ಸಮಯದಲ್ಲಿ ರೇಟಿಂಗ್ ಹಾಗೂ ದಾಖಲೆಗಳ ವಿಚಾರಕ್ಕೆ ಸುದ್ದಿಯಾದರೆ ಈಗ ಕಾಂಟ್ರೋವರ್ಸಿಗಳಿಂದ ಸುದ್ದಿಯಾಗಿ ಹೋಯಿತು. ಆದರೆ ಜೊತೆ ಜೊತೆಯಲ್ಲಿ ಧಾರಾವಾಹಿಯ ಪ್ರೇಕ್ಷಕರು ಯಾರೂ ಸಹ ಊಹಿಸಿಕೊಂಡಿರಲಿಲ್ಲ, ತಾವು ಅಷ್ಟು ಮೆಚ್ಚಿಕೊಂಡಿದ್ದ ನಟನ ಬದಲಾವಣೆ, ಕಥೆಯ ಬದಲಾವಣೆ, ಹೊಸ ನಾಯಕ, ಹೀಗೆ ಸಾಕಷ್ಟು ಬದಲಾವಣೆಗಳನ್ನು ಕಂಡ ಜೊತೆ ಜೊತೆಯಲ್ಲಿ ಪ್ರೇಕ್ಷಕರಿಗೆ ಇದೀಗ ಮತ್ತೊಂದು ಸುದ್ದಿಯನ್ನು ನೀಡುತ್ತಿದೆ. ಹೌದು, ಕಳೆದ 2019 ಸೆಪ್ಟೆಂಬರ್ 9 ಶುರುವಾದ ಜೊತೆ ಜೊತೆಯಲ್ಲಿ ಧಾರಾವಾಹಿ ಮೊದಲ ವಾರವೇ ಸಂಚಲನ ಮೂಡಿಸಿ ಬರೋಬ್ಬರಿ 11.3 ರೇಟಿಂಗನ್ನು ಪಡೆದುಕೊಂಡಿತು. ಈ ಧಾರಾವಾಹಿಯ ಮೂಲಕ ಕನ್ನಡ ಕಿರುತೆರೆಗೆ ಎಂಟ್ರಿ ಕೊಟ್ಟ ನಟ ಅನಿರುದ್ಧ್ ಅವರು ಕಿರುತೆರೆಯ ಸೆನ್ಸೇಷನಲ್ ಹೀರೋ ಎಂದೂ ಸಹ ಎನಿಸಿಕೊಂಡರು. ಧಾರಾವಾಹಿ ಆ ಮಟ್ಟಕ್ಕೆ ಯಶಸ್ವಿಯಾಗಲು ಅನಿರುದ್ಧ್ ಅವರು ಸಹ ಮುಖ್ಯ ಕಾರಣ ಎಂದರೆ ಆ ಮಾತು ಸುಳ್ಳಲ್ಲ. ದಿನದಿಂದ ದಿನಕ್ಕೆ ಧಾರಾವಾಹಿಯ ಯಶಸ್ಸು ದೊಡ್ಡದಾಗಿ ಸಾಗಿತ್ತು. ಆದರೆ ವರ್ಷಗಳು ಕಳೆದಂತೆ ಕಿರುತೆರೆ ವೀಕ್ಷಕರ ಆಕರ್ಷಣೆ ಬೇರೆ ಧಾರಾವಾಹಿಗಳ ಕಡೆ ತಿರುಗಿದ್ದರೂ ಸಹ ಕನ್ನಡ ಕಿರುತೆರೆಯ ಟಾಪ್ 5 ಧಾರಾವಾಹಿಗಳಲ್ಲಿ ಈ ಜೊತೆ ಜೊತೆಯಲ್ಲಿ ಧಾರಾವಾಹಿ ಒಂದಾಗಿತ್ತು. ಆದರೆ ಕಳೆದ 1 ಹಿಂದೆ ಜೊತೆ ಜೊತೆಯಲ್ಲಿ ಧಾರಾವಾಹಿ ವೀಕ್ಷಕರು ಊಹಿಸಿರದ ಘಟನೆ ನಡೆದು ಹೋಗಿತ್ತು. ಅತ್ತ ಅನಿರುದ್ಧ್ ಅವರು ಚಿತ್ರೀಕರಣದ ವೇಳೆ ಧಾರಾವಾಹಿಯ ತಂತ್ರಜ್ಞರಿಗೆ ಬೈದು ಹೊರ ನಡೆದಿದ್ದರು. ಇತ್ತ ಅನಿರುದ್ಧ್ ಅವರ ಈ ವರ್ತನೆ ಹೊಸದೇನಲ್ಲ, ಅವರ ಈ ಗುಣವನ್ನು ನೋಡಿ ನೋಡಿ ಬೇಸರವಾಗಿ ಹೋಗಿದೆ ಎಂದು ಧಾರಾವಾಹಿಯಿಂದಲೇ ಅವರನ್ನು ಕೈಬಿಡುವ ದೊಡ್ಡ ನಿರ್ಧಾರವೊಂದನ್ನು ಮಾಡಿದ್ದರು. ಆದರೆ ಧಾರಾವಾಹಿ ತಂಡದಿಂದ ಇದನ್ನು ನಿರೀಕ್ಷಿಸಿರದ ಅನಿರುದ್ಧ್ ಅವರಿಗೆ ಈ ನಿರ್ಧಾರ ದೊಡ್ಡ ಶಾಕ್ ನೀಡಿತೆಂದರೂ ಅದು ಸುಳ್ಳಲ್ಲ. ಕಾರಣ, ಕನ್ನಡ ಕಿರುತೆರೆಯಲ್ಲಿಯೇ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿದ್ದ ನಟರಲ್ಲಿ ನಟ ಅನಿರುದ್ಧ್ ಅವರು ಮೊದಲಿಗರಾಗಿದ್ದರು. ಇನ್ನು ಇತ್ತ ಸಿನಿಮಾದಲ್ಲಿ ಸೋಲು ಕಂಡಿದ್ದ ನಟ ಅನಿರುದ್ಧ್ ಅವರಿಗೆ ಧಾರಾವಾಹಿ ದೊಡ್ಡ ಮಟ್ಟದಲ್ಲಿ ಯಶಸ್ಸಿನ ಜೊತೆಗೆ ಅಭಿಮಾನಿ ಬಳಗವನ್ನೂ ಸಹ ತಂದುಕೊಟ್ಟಿತ್ತು. ಆದರೆ ಇದೆಲ್ಲವೂ ಧಾರಾವಾಹಿ ತಂಡದ ಒಂದೇ ಒಂದು ನಿರ್ಧಾರದಿಂದ ಕೈಬಿಟ್ಟು ಹೋಯಿತು. ಹೌದು, ಅನಿರುದ್ಧ್ ಅವರನ್ನು ಧಾರಾವಾಹಿಯಿಂದ ಬಿಡುವ ನಿರ್ಧಾರ ಧಾರಾವಾಹಿ ತಂಡದ ಗಟ್ಟಿ ನಿರ್ಧಾರವಾಗಿತ್ತು. ಅದರಿಂದ ಹಿಂದೆ ಬರುವ ಮಾತೇ ಇರಲಿಲ್ಲ. ಅತ್ತ ಅನಿರುದ್ಧ್ ಅವರು 2 ಸುದ್ದಿಗೋಷ್ಠಿ ನಡೆಸಿ ಧಾರಾವಾಹಿಯವರು ಕರೆದರೆ ಮತ್ತೆ ಹೋಗುವೆ ಎಂದು ಹೇಳಿಕೆ ನೀಡಿದ್ದರೂ ಸಹ ಧಾರಾವಾಹಿ ತಂಡಕ್ಕೆ ಅದು ಬೇಡವಾಗಿತ್ತು. ಅದಾಗಲೇ ಹೊಸ ನಟನನ್ನು ತರುವ ಪ್ರಯತ್ನವೂ ನಡೆದಿತ್ತು. ಇನ್ನು ಈ ಕಡೆ ಎಲ್ಲ ಮುಗಿಯಿತು ಎಂದು ಖಚಿತವಾದ ನಂತರ ಅನಿರುದ್ಧ್ ಅವರು ಉತ್ತರ ಭಾರತ ಹಾಗೂ ಹೊರ ರಾಜ್ಯಗಳ ಪ್ರವಾಸ ಕೈಗೊಂಡು ಸಾಕಷ್ಟು ಪುಣ್ಯಕ್ಷೇತ್ರಗಳ ದರ್ಶನ ಪಡೆದು ಪ್ರವಾಸಗಳಲ್ಲೇ ಬ್ಯುಸಿಯಾದರು. ಇತ್ತ ಆರ್ಯವರ್ಧನ್ ಪಾತ್ರಕ್ಕೆ ನಟ ಹರೀಶ್ ರಾಜ್ ಅವರನ್ನು ಕರೆತಂದು ಧಾರಾವಾಹಿಯ ಕಥೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಸಹ ತರಲಾಯಿತು. ಪ್ರೇಕ್ಷಕರು ಕೊಂಚ ನಿರಾಸೆಗೊಂಡರೂ ಸಹ ಕತೆ ಕುತೂಹಲದಿಂದ ಕೂಡಿದ್ದ ಕಾರಣ ಹರೀಶ್ ರಾಜ್ ಅವರು ಬಂದ ನಂತರವೂ ಟಾಪ್ 5 ಧಾರಾವಾಹಿಗಳಲ್ಲಿ ಜೊತೆ ಜೊತೆಯಲ್ಲಿ ಧಾರಾವಾಹಿ ಒಂದಾಗಿತ್ತು. ಆದರೆ ಇದೀಗ ಧಾರಾವಾಹಿಯ ವೀಕ್ಷಕರಿಗೆ ಬೇಸರದ ಸುದ್ದಿಯೊಂದು ಬಂದಿದೆ. ಹೌದು, ಕಳೆದ 3 ಜೊತೆ ಜೊತೆಯಲ್ಲಿ ಧಾರಾವಾಹಿ ರಾತ್ರಿ 8:30 ಪ್ರಸಾರವಾಗುತ್ತಿತ್ತು. ಆ ಸಮಯದಲ್ಲಿ ನಂಬರ್ 1 ಕೂಡ ಆಗಿತ್ತು. ಆದರೆ ಈಗ ಜೊತೆ ಜೊತೆಯಲ್ಲಿ ಧಾರಾವಾಹಿಯ ಸಮಯವನ್ನು ಬದಲಿಸಿ ರಾತ್ರಿ 9:30 ಪ್ರಸಾರ ಮಾಡಲಾಗುತ್ತಿದೆ. ಹೌದು, 8:30 ಶಿರಸ್ತು ಶುಭಮಸ್ತು ಎನ್ನುವ ಹೊಸ ಧಾರಾವಾಹಿ ಶುರುವಾಗಲಿದ್ದು ಆ ಧಾರಾವಾಹಿಗೆ ತನ್ನ ಜಾಗವನ್ನು ಜೊತೆ ಜೊತೆಯಲ್ಲಿ ಬಿಟ್ಟುಕೊಟ್ಟಿದೆ. 9:30 ಪ್ರಸಾರವಾಗುತ್ತಿದ್ದ ನಾಗಿಣಿ ಧಾರಾವಾಹಿಯನ್ನು ರಾತ್ರಿ 10 ಪ್ರಸಾರ ಮಾಡಲಾಗುತ್ತಿದೆ. ಇನ್ನು ಅತ್ತ ಧಾರಾವಾಹಿಯಲ್ಲಿ ಅನುಪಾತ್ರವೇ ಮುಖ್ಯವಾಗಿದ್ದು ಸಿನಿಮಾಗಳಲ್ಲೂ ಸಹ ಬ್ಯುಸಿಯಾಗಿರುವ ನಟಿ ಮೇಘಾ ಶೆಟ್ಟಿ ಇತ್ತ ಧಾರಾವಾಹಿಯನ್ನು ಸಹ ಬ್ಯಾಲೆನ್ಸ್ ಮಾಡಿಕೊಂಡು ಸಾಗುತ್ತಿದ್ದಾರೆ. ಆದರೆ ಸದ್ಯ ಸಮಯ ಬದಲಾವಣೆಯಾಗಿರುವ ಜೊತೆ ಜೊತೆಯಲ್ಲಿ ಧಾರಾವಾಹಿಯನ್ನು ಇನ್ನು ಕೆಲ ತಿಂಗಳುಗಳಲ್ಲಿ ಮುಕ್ತಾಯ ಮಾಡಿದರೂ ಆಶ್ಚರ್ಯಪಡಬೇಕಿಲ್ಲ. ಒಟ್ಟಿನಲ್ಲಿ ತೆರೆ ಮೇಲೆ ಮಾತ್ರವಲ್ಲ, ತೆರೆಯ ಹಿಂದೆಯೂ ಸಾಕಷ್ಟು ಡ್ರಾಮಾಗಳಿಂದ ಕೂಡಿದ್ದ ಜೊತೆ ಜೊತೆಯಲ್ಲಿ ಧಾರಾವಾಹಿ ಮುಕ್ತಾಯದ ಹಂತಕ್ಕೆ ಬಂದು ನಿಂತಿದ್ದು ಹೊಸ ಧಾರಾವಾಹಿಗಳ ಮೂಲಕ ಮತ್ತೆ ರೇಟಿಂಗ್ನಲ್ಲಿ ಹೊಸ ದಾಖಲೆಗಳನ್ನು ಬರೆಯುವಲ್ಲಿ ವಾಹಿನಿ ಮುಂದಾಗಿದೆ ಎನ್ನಬಹುದು.
ಮತ್ತಷ್ಟು ವಿಡಿಯೋಗಳಿಗಾಗಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.